ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತು ಚಿಲುಮೆ ಸಂಸ್ಥೆಯವನು ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಪರಿಚಯ ಇರೋರು, ನಾನು ಯಾವತ್ತೂ ಅವನನ್ನು ಬಳಕೆ ಮಾಡಿಲ್ಲಪ್ಪ. ಇನ್ನು ಯಾರು ಬಳಕೆ ಬೇರೆ ನಾನು ಸಜೆಸ್ಟ್ ಮಾಡೋಂಥದ್ದು ಏನಿಲ್ಲ. ನಾನು ಸಜೆಸ್ಟ್ ಇವಾಗ ಹೇಳ್ದಲ್ಲ, ಹಲವಾರು ರೀತಿ ಪ್ರಕ್ರಿಯೆನಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇರ್ತದೆ. ಯಾವ ಪ್ರಕ್ರಿಯೆನಲ್ಲಿ ಯಾರ್ಯಾರು ಭಾಗವಹಿಸ್ಕೊಂಡು ಏನು ಮಾಡ್ಕೋತಾರೆ ಅಂತ, ಯಾವ ಪ್ರಕ್ರಿಯೆಗೆ ತೊಗೊಂಡಿದ್ದೀರಾ ಅನ್ನೋದು ಮುಖ್ಯ ಅಲ್ವಾ. ಯಾವ ಪ್ರಕ್ರಿಯೆಗೇನು, ಯಾರ್ಯಾರು ಪರಿಚಯ ಇದೆ ಅಂದರೆ ಪರಿಚಯ ಇದೆಲ್ಲ ಅನ್ನೋಕ್ಕಾಗತ್ತಾ? ಪರಿಚಯ ಇದ್ರೆ ಪರಿಚಯ ಇದೆ ಅಂತ. ನಾನೇ ಯಾವುದಕ್ಕೂ ಅವ್ರನ್ನ ಬಳಕೆ ಮಾಡಲ್ಲ, ನಮಗೆ ಯಾವುದಂಥ ಉದ್ದೇಶಗಳಿಲ್ಲ. ನನ್ನಲ್ಲೇ ಇಂಥ ಪಾರದರ್ಶಕವಾಗಿ ಯಾರನ್ನು ತೆಗೆಯೋದು ಹಾಕೋದು ಮಾಡೋದು ಏನಿಲ್ವೇ ನಮ್ಮಲ್ಲಿ. ಎಲ್ಲರೂ ಬರ್ರಪ್ಪ, ಮುಕ್ತವಾಗಿದೆ. ಯಾರು ಬೇಕಾದ್ರೂ ಬರ್ರಿ, ಏನ್ದಕ್ಕೆ ಬೇಕಾದ್ರೂ ಬನ್ನಿ, ಏನು ಬೇಕಾದ್ರೂ ನೋಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡಿ. ಇವ್ರಾಗಿ ನಾನು ಇವ್ರ ಇತಿಹಾಸಗಳು ಹೇಳ್ತಾ ಹೋದರೆ ಅದನ್ನೇ ಒಂದು ಆ್ಯಕ್ಚುಲಿ ನಮ್ಮ ಕ್ಷೇತ್ರದಲ್ಲೇ ನಾಲ್ಕಾರು ಕಡೆ ನಾವೇ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಇದೆ ಪೊಲೀಸವರಿಗೆ. ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದವರು ಪ್ರತಿಯೊಂದು ಮನೆಯಿಂದ ಮಾಹಿತಿ ಕಲೆಕ್ಟ್ ಮಾಡ್ತಿರುವಂಥದ್ದು, ಕಾಂಗ್ರೆಸ್ ಪಕ್ಷದವರು ಎಲ್ಲೆಲ್ಲಿಂದ ಹೇಗೆ ಮನೆಗಳಿಂದ ಮಾಹಿತಿ ಕಲೆಕ್ಟ್ ಮಾಡ್ತಿರೋಗೆ ನಾವೇ ಪೊಲೀಸ್ ಕಂಪ್ಲೇಂಟ್ಗಳು ಆ ಸ್ಥಳೀಯವಾಗಿ ಜನ ಕೊಟ್ಟಿರುವಂಥದ್ದು. ಅದ್ರ ಮೇಲೂ ಈಗ ತನಿಖೆ ಮಾಡಲಿ, ಫಸ್ಟು ನಾವು ಹೇಳಿರೋದನ್ನು ತನಿಖೆ ಮಾಡಲಿ, ಇದ್ರ ಜೊತೆನೆ ತನಿಖೆ ಮಾಡಲಿ. ನನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದವರು ಏನೇನು ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ತಾರಲ್ಲ ಅದ್ರ ಬಗ್ಗೆನೂ ತನಿಖೆ ಆಗಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮೂಲಕನೇ ಒತ್ತಾಯ ಮಾಡಿ. ಸರ್, ಈಗ ಸಂತೋಷ್ ಲಾಡ್ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದೀನಿ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎಲೆಕ್ಷನ್ ನಿಲ್ಲಬಾರ್ದು, ಒಂದು ಅವ್ರ ಪಕ್ಷ ನೋಡ್ಕೋಬೇಕು, ಸುಮ್ಮನೆ ಎಲೆಕ್ಷನ್ ನಿಂತ್ಕೊಂಡು ಬೇರೆ ಕೈದು ಹೋಗ್ಬೇಕು. ನೀವೇನು ಹೇಳ್ತೀರಿ, ನಿಮ್ಮ ಫ್ರೆಂಡ್ ಅಲ್ಲ ಡಿ ಕೆ ಶಿವಕುಮಾರ್? ಈಗ ಅವ್ರವ್ರ ಪಕ್ಷದ ನಾನು ಮಾತಾಡೋಕೆ ಹೋಗಬಾರ್ದು. ಅವ್ರವ್ರ ಪಕ್ಷದಲ್ಲಿ ಏನು ನಿಲ್ಲು ಅಂತ ಹೇಳ್ತಾರೆ, ಅವ್ರವ್ರ ಪಕ್ಷ ಬಿಟ್ಟಿದ್ರು, ಅವ್ರ ಪಕ್ಷದ ನಾಯಕರು ಏನೋ ಸಜೆಷನ್ ಕೊಟ್ಟರೆ ಅವ್ರಿಗೆ ಸ್ವೀಕರಿಸ್ತಾರೆ, ಅವ್ರಿಗೆ ಬಿಟ್ಟಿದ್ದು. ನಾನು ಇನ್ನೊಬ್ಬರಿಗೆ ನಾನು ಸಲಹೆ ಕೊಡೋಕೆ ಹೋಗಲ್ಲ. ನಾವೇನು ಮಾಡಲಿಕ್ಕಾಗುತ್ತೋ ನಮ್ಮ ಪಕ್ಷದಲ್ಲಿ, ನಮ್ಮ ಸರ್ಕಾರದಲ್ಲಿ, ನಮ್ಮ ಸಮಾಜದಲ್ಲಿ ನಾವೇನು ಒಂದು ಮಾದರಿಯಾಗಿರಬೇಕು, ಒಂದು ಉದಾಹರಣೆ ಆಗಿರಬೇಕು, ಆ ಕೆಲಸವನ್ನು ನಾವು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈ ಆಪರೇಷನ್ ಕಮಲ ವಿಚಾರವಾಗಿ ತೆಲಂಗಾಣ SIT ರಿಯಲ್ ಸಂತೋಷ ಸಹಿತ BJP ಲೀಡರ್ಗಳಿಗೆ ಸಮನ್ಸ್ ಕೊಟ್ಟಿದೆ. ನೋಡಿ, ಅವ್ರವ್ರ ಸರ್ಕಾರದಲ್ಲಿ ಈ ರೀತಿ ಅಧಿಕಾರವನ್ನು ದುರ್ಬಳಕೆನ ಮಾಡಿಕೊಂಡು ಯಾರೋ ಮೇಲೆ ಆಪಾದನೆ ಮಾಡುವಂಥ ಪ್ರಯತ್ನಗಳನ್ನು ಅವ್ರು ಮಾಡ್ತಿದ್ದಾರೆ. ಇಂಥ ಬೆದರಿಕೆಗಳು, ಇಂಥ ಸುಳ್ಳು ತನಿಖೆಗಳನ್ನು, ಆಧಾರರಹಿತವಾಗಿ ಮಾಡ್ತಿರುವಂಥ ತನಿಖೆಗಳನ್ನು ಇವರೇ ಫ್ಯಾಬ್ರಿಕೇಟ್ ಮಾಡಿಕೊಂಡು ಯಾರ ಮೇಲಾರು ಆಪಾದನೆಯನ್ನು ಮಾಡಬೇಕು ಅಂತ ಒಟ್ಟಿರುವಂಥ ಪ್ರಯತ್ನ ಅವರಿಗೆ ತಿರುಗು ಬಣ ಆಗಂಥದ್ದಾಗುತ್ತೆ. ಇದರ ಏನು ಪ್ರಯತ್ನಗಳಿಗೆ ಅವರೇ ಅನುಭವಿಸುವಂಥ ಪರಿಸ್ಥಿತಿ ಬರುತ್ತೆ.